ಈಗಾಗಲೇ ಕಾಂಟ್ರಾಕ್ಟರ್ ಗೆ ವರ್ಕ್ ಆರ್ಡರ್ ಕೊಡೋಕೆ ಇಂತಿಷ್ಟು ಹಣ ಕೊಡಬೇಕು ಅನ್ನೋದು ಈಗ ಜಗತ್ ಜಾಹೀರ್ ಆಗಿದೆ ಇದನ್ನ ಬಿಜೆಪಿ ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಮೂಡಿಸಿದೆ ಮತ್ತು ಕಾಂಗ್ರೆಸ್ ನವರು ಇನ್ನು ಜೆಡಿಎಸ್ ನವರು ಇದನ್ನ ಯಾವ ರೀತಿ ಅಸ್ತ್ರವನ್ನಾಗಿ ಬಳಸ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತ ಬಹಳ ಮಹತ್ವದ ಒಂದು ವಿಚಾರ ಓಕೆ ಇದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಮೈಸೂರಿನಲ್ಲೂ ಕೂಡ ರೇಡ್ ನಡೆಸಿದ್ದಾರೆ ದಾಳಿಯನ್ನ ಮಾಡಿದ್ದಾರೆ ಯಾವ ವಿಚಾರಕ್ಕೆ ಎಲ್ಲಿ ಆಫ್ ಕೋರ್ಸ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಎಸ್ಡಿಎ ಬಿದ್ದಿದ್ದಾರೆ ಟಿ ನರಸೀಪುರ ತಾಲೂಕು ಕಚೇರಿ ಮೇಲೂ ಕೂಡ ದಾಳಿ ನಡೆದಿದೆ ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಲೋಕಾಯುಕ್ತ ಬಲೆಗೆ ಬಿದ್ದಂತ ಒಬ್ಬ ಅಧಿಕಾರಿ 10000 ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಈ ನೌಕರ ಸಿಕ್ಕಿಬಿದ್ದಿದ್ದಾನೆ ಈ ಸಂಬಂಧ ಲೋಕಾಯುಕ್ತಕ್ಕೆ ನಿಂಗರಾಜು ಅನ್ನೋರು ದೂರು ಕೊಟ್ಟಿದ್ರು ಡಿವೈಎಸ್ಪಿ ಕೃಷ್ಣಯ್ಯ ನೇತೃತ್ವದಲ್ಲಿ ಈ ಒಂದು ಲೋಕಾಯುಕ್ತ ದಾಳಿ ಬಹಳ ಬಹಳ ಸಿಗ್ನಿಫಿಕೆನ್ಸ್ ಆಗಿದೆ ಸಿಗ್ನಿಫಿಕೆನ್ಸ್ ಪಡೆದುಕೊಂಡಿದೆ 2022 ನೇ ಸಾಲಿನಲ್ಲಿ ಎಸ್ಡಿ ಆಗಿ ವೇಣುಗೋಪಾಲ್ ಆಯ್ಕೆ ಆಗಿದ್ರು ಟಿ ನರಸೀಪುರ ತಾಲೂಕು ಕಚೇರಿ ಮೇಲೂ ಕೂಡ ಈ ಒಂದು ದಾಳಿ ನಡೆದಿದೆ ಕಂದಾಯ ಇಲಾಖೆ ನೌಕರ ವೇಣುಗೋಪಾಲ್ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಂತ ಒಬ್ಬ ನೌಕರ ಐ ರಿಪೀಟ್ 10000 ಲಂಚ ಪಡೆಯುವಾಗ 10000 ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಾನೆ ಅಯ್ಯೋ ಯಾರ್ಯಾರು ಎಷ್ಟೆಷ್ಟೋ ಲಕ್ಷ ಪಡೆದು ಆರಾಮಾಗಿರ್ತಾರೆ ಅಯ್ಯೋ 10000 ರೂಪಾಯಿ ಕೊಡೋ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ ಹಂಗೆಲ್ಲ ಅನ್ನಂಗಿಲ್ಲ ಅಡಕೆ ಕದ್ರು ಕಳ್ಳ ಆನೆ ಕದ್ರು ಕಳ್ಳ ಅನ್ನೋದು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು 2022 ನೇ ಸಾಲಿನಲ್ಲಿ ಎಸ್ಡಿ ಆಗಿ ಆಯ್ಕೆ ಆಗಿರ್ತಾರೆ ನೋಡಿ 2022 ಪಾಪ ಅವರು ಅನ್ಬಹುದು ಅಯ್ಯೋ ನೋಡ್ರಿ ನಾವು ಎಷ್ಟೆಲ್ಲ ಖರ್ಚು ಮಾಡಿ ಇಲ್ಲಿ ಜಾಬ್ ತಗೊಂಡಿರ್ತೀವಿ ಗೊತ್ತಾ ಅಂತ ಹೇಳಬಹುದು ಹಾಗಂತ ಅದಕ್ಕೆ ಹೇಳೋದು ಅಂದ್ರೆ ಮೂಲವನ್ನ ಹುಡುಕಿದಾಗ ಇಷ್ಟು ದುಡ್ಡು ಕೊಟ್ಟು ಏನಾದರೂ ಕೆಲಸಕ್ಕೆ ಸೇರ್ತಾರೆ ಅಂತ ಆದಾಗ ಅಷ್ಟು ಬಿಸ್ನೆಸ್ ಅಷ್ಟು ದುಡ್ಡನ್ನು ಮಾಡ್ಕೊಳ್ಳಬೇಕು ಅಂತ ಅಥವಾ ಮಾಡ್ಕೊಳ್ತೀವಿ ಅಂತ ಆ ಒಂದು ಉದ್ದೇಶದ ಮೇರೆಗೆ ಉದ್ದೇಶ ಅಲ್ಲ ದುರುದ್ದೇಶದ ಮೇರೆಗೆ ಇಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅವಘಡಗಳನ್ನು ಅವರು ಎದುರಿಸಬೇಕಾಗುತ್ತೆ ಮಾಡಿದ್ದೊಣ್ಣೋ ಮಹಾರಾಯ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀರಿ 10000 ರೂಪಾಯಿ ಲಂಚ ಪಡೆಯುವಾಗ ಈ ಎಸ್ಡಿಎ ನೌಕರ ಸಿಕ್ಕಿಬಿದ್ದಾರೆ ವೇಣುಗೋಪಾಲ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಮೈಸೂರು ಜಿಲ್ಲಾ ಪ್ರತಿನಿಧಿ ಸುರೇಶ್ ಸುರೇಶ್ ವೆರಿ ಗುಡ್ ಮಾರ್ನಿಂಗ್ ಒಂದು ಕಡೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದಾಳಿ ನಡೆಸಿದಾಗ ವಾವ್ ಅಂತ ಅನಿಸುತ್ತೆ ಆದರೂ ಇಷ್ಟೊಂದು ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅವ್ಯಾಹತವಾಗಿ ಹರಡಿಕೊಂಡಾಗ ಇದನ್ನು ಹೆಂಗೆ ನಿರ್ಮೂಲನೆ ಮಾಡೋದು ಮತ್ತೊಂದು ವಿಚಾರ ಸದ್ಯಕ್ಕೆ ಈ 10000 ರೂಪಾಯಿ ಲಂಚ ಪ್ರಕರಣ ಯಾವ ರೀತಿ ಸದ್ದು ಮಾಡ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರೆಸೆಂಟ್ ಅಪ್ಡೇಟ್ಸ್ ಕುಡಿ ಗೋ ಹೆಡ್ ರಘುಸೂರ್ಯ ಪ್ರಮುಖವಾಗಿ ಈ ಕಂದಾಯ ಇಲಾಖೆಯಲ್ಲಿ ಆಗ್ತಕ್ಕಂತಹ ಏನು ಲಂಚದ ಬೇಡಿಕೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಗೊತ್ತಿರುವ ವಿಚಾರ ಯಾಕಂದ್ರೆ ತಮ್ಮ ಜಮೀನಿನಲ್ಲೇ ಮನೆ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಕನ್ವರ್ಷನ್ ಮಾಡಿಸ್ಬೇಕು ಆ ತಮ್ಮ ಜಮೀನೇ ಆಗಿದ್ದು ತಾವೇ ಮನೆ ಕಟ್ಕೊಂಡು ಅದನ್ನ ಕನ್ವರ್ಷನ್ ಮಾಡಿಸದೆ ಮನೆ ಕಟ್ಟಿದ ಸಂದರ್ಭದಲ್ಲಿ ಅಧಿಕಾರಿಗಳು ಆ ಜಮೀನ್ ಮಾಲೀಕನಿಗೆ ಫೈನ್ ಹಾಕುವಂತದ್ದು ಅದು ಕಾನೂನು ಬಾಹಿರವಾಗಿ ಮಾಡಿದ್ದೀರಾ ಅಂತ ಕಾನೂನು ಬಾಹಿರವಾಗಿ ಕೆಲಸವನ್ನ ಮಾಡಬೇಕು ಅಂದ್ರೆ ಲಂಚವನ್ನ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈ ಸಾರ್ವಜನಿಕರದು ಈ ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕಚೇರಿಯ ಎಸ್ಡಿಎ ಏನಿದ್ದಾನೆ ಈ ವೇಣುಗೋಪಾಲ್ ಜಮೀನಿನ ಅನ್ಯಕ್ರಾಂತವನ್ನ ಮಾಡಿಸೋದಕ್ಕೆ ಅಂದ್ರೆ ಕನ್ವರ್ಷನ್ ಮಾಡಿಸೋದಕ್ಕೆ ನಿಂಗರಾಜ್ ಅವ್ರ ಬಳಿ 15000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ಸಂದರ್ಭದಲ್ಲಿ ನಿಂಗರಾಜ್ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಈ ರೀತಿ ಕೇಳ್ತಿದ್ದಾನೆ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ ನಿನ್ನೆ ತಂದೆ ಸಂಜೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ಮಾಡಿದ್ರು 10000ವನ್ನ ಕೊಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಕೃಷ್ಣಯ್ಯ ಅವರ ನೇತೃತ್ವದ ಟೀಮ್ ದಾಳಿ ಮಾಡಿದಾಗ ಲಿಂಗರಾಜು ಬಳಿ 10000ವನ್ನ ಪಡೆಯುವಂತಹ ವೇಳೆ ವೇಣುಗೋಪಾಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಪ್ರಕರಣವನ್ನ ಈಗ ದಾಖಲು ಮಾಡಿಕೊಂಡು ಲೋಕಾಯುಕ್ತ ಪೊಲೀಸರು ವೇಣುಗೋಪಾಲ್ ನನ್ನ ಬಂಧಿಸಿದ್ದಾರೆ ಈತ 2022ನೇ ಸಾಲಿನಲ್ಲಿ ಎಸ್ಡಿಎ ಆಗಿ ಆಯ್ಕೆಯಾಗಿ ಕರ್ತವ್ಯವನ್ನ ನಿಯೋಜನೆ ಮಾಡಿಕೊಂಡಿದ್ದ ಇಲ್ಲಿ ಟಿ ನರಸೀಪುರ ತಾಲೂಕು ಕಚೇರಿಯಲ್ಲಿ ನಿನ್ನೆ ಈತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿರುವಂತದ್ದು ರಘುಸೂರ್ಯ ಓಕೆ ಗಾಟ್ ಇಟ್ ಥ್ಯಾಂಕ್ ಯು